ಹೊಯ್ಸಳರ ಶೈಲಿಯ ಸುಂದರ ವಾಸ್ತುಶಿಲ್ಪದ ದೇಗುಲ. ಇಲ್ಲಿ ತೊಟ್ಟಿಲು ಕಟ್ಟಿ ಪೂಜಿಸಿದ್ರೆ ಆಗುತ್ತೆ ಸಂತಾನ ಪ್ರಾಪ್ತಿ. ದೇವಾಲಯದ ಆವರಣದಲ್ಲೇ ಇದೆ ನಾಗದೋಷಕ್ಕೆ ಪರಿಹಾರ. ಮೂರು ಭಂಗಿಯಲ್ಲಿ ನೆಲೆಯಾಗಿರುವ ತ್ರಿಕೋನಾಕಾರದ ಶ್ರೀಕೃಷ್ಣನಿರುವ ಈ ಪುಣ್ಯಕ್ಷೇತ್ರವೇ ಶ್ರೀ ಸಂತಾನ ವೇಣುಗೋಪಾಲಸ್ವಾಮಿ ದೇವಸ್ಥಾನ. ಹೌದು, ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಮ್ಮರಗಾಲದಲ್ಲಿರುವ ದೇವಸ್ಥಾನ. ಇದನ್ನ ಗೋವರ್ಧನ ಕ್ಷೇತ್ರ ಎಂದು ಕರೆಯಲಾಗುತ್ತೆ. ಸುಮಾರು 1800 ವರ್ಷಗಳ ಹಿಂದೆ ಚೋಳರ ಹಾಗೂ ಗಂಗರ ಕಾಲದಲ್ಲಿ ಈ ದೇಗುಲ ನಿರ್ಮಾಣವಾಯಿತು ಅನ್ನೋ ಇತಿಹಾಸ ಇದೆ. ಇಲ್ಲಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಮೂರ್ತಿ ಭಾರಿ ಆಕರ್ಷಣೀಯವಾಗಿದೆ. ಮೂರು ಭಂಗಿಯಲ್ಲಿ ನಟರಾಜನಂತಿರುವ ದೇವರನ್ನ ತ್ರಿಭಂಗಿ ಅವತಾರ ದೇವರು ಎಂದೇ ಕರೆಯಲಾಗುತ್ತೆ. ಈ ದೇಗುಲಕ್ಕೆ ಮಕ್ಕಳಾಗದ ಗಂಡ ಹೆಂಡತಿ ಸೇರಿಕೊಂಡು ತೊಟ್ಟಿಲು ಕಟ್ಟಿ ಬೇಡಿಕೊಂಡ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ. ಹೀಗೆ ಅದೆಷ್ಟೋ ಭಕ್ತರು ಸಂತಾನ ಭಾಗ್ಯ ಪಡೆದಿದ್ದಕ್ಕೆ ಸಾಕ್ಷಿ ಎನ್ನುವಂತೆ ಹಲವು ಚಿಕ್ಕದಾದ ಬೆಳ್ಳಿ ತೊಟ್ಟಿಲುಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಅದರಿಂದ ಇಲ್ಲಿರೋ ಕೃಷ್ಣನನ್ನ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವರು ಎಂದೇ ಕರೆಯಲಾಗುತ್ತದೆ. ಇನ್ನು ದೇಗುಲದಲ್ಲಿ ಹಳೆಯ ಕಾಲದ ತೀರ್ಥ ಬಾವಿ ಇದ್ದು ದೇವರ ಕಾರ್ಯಗಳಿಗೆಲ್ಲ ಈ ಬಾವಿಯಿಂದಲೇ ನೀರನ್ನ ಬಳಸಲಾಗುತ್ತೆ. ಇನ್ನು ಇಲ್ಲಿರೋ ಮಣ್ಣಿನ ಹುತ್ತದ ಮುಂದೆ ಅವಲಕ್ಕಿ ತುಪ್ಪ ಇಟ್ಟು ಬೇಡಿಕೊಂಡ್ರೆ ನಾಗದೋಷದಿಂದ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಾಗರ ಪಂಚಮಿ ಷಷ್ಠಿ ದಿವಸ ನಾಗರಾಜ ಇಲ್ಲಿ ದರ್ಶನ ಕೊಡುತ್ತಾನಂತೆ. ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಜೃಂಭಣೆಯ ಜಾತ್ರೆಯೂ ನಡೆಯುತ್ತೆ. ಬಾಲಗೋಪಾಲ, ಹುಚ್ಚು ಗೋಪಾಲ ಅಂತ ಇಲ್ಲಿನ ದೇವರನ್ನ ಕರೆಯಲಾಗುತ್ತದೆ. ಮೈಸೂರಿನಿಂದ 30 ಕಿಲೋಮೀಟರ್ ಮತ್ತು ನಂಜನಗೂಡಿನಿಂದ 14 ಕಿಲೋಮೀಟರ್ ದೂರದಲ್ಲಿ ಈ ದೇಗುಲವಿದೆ. ದಿನವೊಂದಕ್ಕೆ 100 ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ದೇವಾಲಯದ ಆವರಣದಲ್ಲೇ ದವಸ ಧಾನ್ಯ ಮಾರಾಟ ಮಾಡುವವರು ಇಲ್ಲಿದ್ದಾರೆ. ಒಟ್ಟಿನಲ್ಲಿ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಹಲವು ಭಕ್ತರ ಪಾಲಿನ ನೆಚ್ಚಿನ ಆರಾಧ್ಯ ದೈವವಾಗಿ ನೆಲೆಸಿದ್ದಾನೆ.